ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಈ ಬಾರಿಯ ಒಂದು ದಸರಾ ಮೆರವಣಿಗೆ ಜಂಬೂ ಸವಾರಿಯನ್ನು ಕೂಂಬಿಂಗ್ ಸ್ಪೆಷಲಿಸ್ಟ್ ಅಭಿಮನ್ಯು ಈ ಬಾರಿಯ ಒಂದು ನೇತೃತ್ವವನ್ನು ವಹಿಸಿದ್ದಾನೆ. ಈಗ ನೀವು ನೋಡ್ತಾ ಇರ್ಬೋದು, ನಿನ್ನೆ ಕಾಡಿನಿಂದ ನಾಡಿಗೆ ಬಂದಂತಹ ಅಭಿಮನ್ಯು ವಿರಾಜಮಾನವಾಗಿ ಅರಮನೆ ಅಂಗಳದಲ್ಲಿದ್ದಾನೆ. ಬೆಳಗ್ಗೆಯಿಂದನೂ ಕೂಡ ತಾಲೀಮಲ್ಲಿ ತೊಡಗಿರ್ತಕ್ಕಂಥದ್ದು. ಹೀಗಾಗಿ ಏನು ನಿನ್ನೆ ಕೂಡ ಸಾಕಷ್ಟು ಸೌಮ್ಯ ಸ್ವಭಾವದಿಂದ ಈ ಒಂದು ದಸರಾದ ಸ್ವಾಗತವನ್ನು ಅಥವಾ ಈ ಸತ್ಕಾರವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ಏನು ಅಭಿಮನ್ಯುಗೆ ಸಾಕಷ್ಟು ವರ್ಷಗಳಿಂದ ಈ ಒಂದು ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಹಾಗೂ ಏನು ಈ ಹುಲಿ ಹಿಡಿಯುವಂಥದ್ದು ಅಥವಾ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಅಂತಲೇ ಏನು ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ಮೊದಲನೇ ಬಾರಿಯಾಗಿ ಈ ಒಂದು ಮಹತ್ವದ ಜವಾಬ್ದಾರಿಯನ್ನು ಹೊರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಅಭಿಮನ್ಯುವಿನ ಮಾವುತಾದಂತಹ ವಸಂತ ನೇತೃತ್ವದಲ್ಲಿ ಅಥವಾ ವಸಂತ ಈಗಾಗಲೇ ಏನು ಇದಕ್ಕೆ ಸಾಕಷ್ಟು ರೀತಿಯಾದಂತಹ ಟ್ರೈನಿಂಗನ್ನು ಕೂಡ ಕೊಟ್ಟಿದ್ದಾನೆ. ಹಾಗೂ ಸಾಕಷ್ಟು ಸಮರ್ಥವಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡೋದಕ್ಕೆ ಆನೆಯ ಡಾಕ್ಟರ್ ಆದಂತಹ ಡಾಕ್ಟರ್ ನಾಗರಾಜ್ ಅವರಿದ್ದರೆ ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ಭಾಳ ಪ್ರಮುಖವಾಗಿ ಇದನ್ನು ಈಗಾಗಲೇ ಆಯ್ಕೆ ಮಾಡಿದರೆ ಇದು ಸ್ವಭಾವ ಹೇಗೆ ಸರ್, ಏನಂತೇಳಿ? ಸ್ವಭಾವ ತುಂಬ ಸಾಧು ಸ್ವಭಾವ ಅಂತ ಹೇಳೋಕ್ಕಾಗಲಿ. ಯಾಕೆಂದರೆ ಅದು ಮಾವುತ ಕವಾಡಿಲ್ಲದೆ ನಾವು ಯಾರು ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಸೊ ಉಳಿದಂತೆ ಎಲ್ಲ ಥರದಲ್ಲೂ ಅವನು ತುಂಬ ನುರಿತ ಆನೆಯಾಗಿದೆ. ಶಕ್ತಿಶಾಲಿ ಇರ್ಬೋದು, ಧೈರ್ಯಶಾಲಿ ಇರ್ಬೋದು, ಬಲಶಾಲಿ, ಯಾವ ಥರದಲ್ಲಿ ಹೋದ್ರೂ ನೀವು ತುಂಬ ಒಳ್ಳೆ ಆನೆ. ಎಕ್ಸ್ಪೆಷಲಿ ಅವನು 20-21 ವರ್ಷದಿಂದ ಸತತವಾಗಿ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಬಂದಿದ್ದಾನೆ. ಸೊ ಈ ಬಾರಿ ಅವನಿಗೆ ಪ್ರಥಮ ಬಾರಿಗೆ ಅಂಬಾರಿಯನ್ನು ಹೊರಿಸ್ತಕ್ಕಂಥ ಹೊಣೆಯನ್ನು ಹೊರಿಸಿದೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಅವನಿಗೆ ಸಾಕಷ್ಟು ಅನುಭವ ಆಗಿದೆ. ಯಾಕೆಂದರೆ ತಾಲೀಮಿಗೆ 750 ಕೆ ಜಿ ಏನು ಮರಳು ಮೂಟೆ ಹಾಕಿ ಹೊರಿಸ್ತೀವಿ ಅದೆಲ್ಲ ಥರದ ತರಬೇತಿಯನ್ನು ಕಳೆದ 20 ವರ್ಷದಿಂದನೂ ಕೊಟ್ಕೊಂಡು ಬಂದಿದೆ. 2015 ಅವನು ಗಾಡಿ ಆನೆ, ಕರ್ನಾಟಕ ವಾದ್ಯಗೋಷ್ಠಿ ಹೇಳಿತಕ್ಕಂಥ ಒಂದು ಗಾಡಿ ಆನೆನ ಶಿಸ್ತುಬದ್ಧವಾಗಿ ನಿರ್ವಹಿಸ್ಕೊಂಡು ಬಂದಿದ್ದಾನೆ. ಯಾವತ್ತೂ ಅವನ ಬಗ್ಗೆ ಒಂದೇ ಒಂದು ಅಪಸ್ವರ ಇಲ್ಲ. ಧೈರ್ಯಶಾಲಿಯಾಗಿ ಯಾವುದೇ ನೀವು ಪಿರಂಗಿ ತೋಪ ಹಾರಿಸೋದು ಇರ್ಬೋದು, ಆಮೇಲೆ ಹುಲಿ ಕಾರ್ಯಾಚರಣೆ ಇರ್ಬೋದು, ಕಾಡಾನೆ ಸೆರೆ ಹಿಡೋದು, ಕಾಡಾನೆ ಸೆರೆ ಹಿಡ್ದಾದ್ಮೇಲೆ ಅದನ್ನು ಲಾರಿಗೆ ಲೋಡ್ ಮಾಡೋದಿದೆಯಲ್ಲ, ಅದು ಎಲ್ಲ ಆನೆಗಳು ಧೈರ್ಯ ಇಲ್ಲ ಅದನ್ನ ತಳ್ಳಿ ಲಾರಿ ಒಳಗಡೆ ಲೋಡ್ ಮಾಡುವಂಥ ಕೆಪಾಸಿಟಿ ಇವನು ತುಂಬ ಚೆನ್ನಾಗಿ ಮಾಡ್ತಾನೆ. ಅದಲ್ಲದೆ ಕ್ರಾಲ್, ಆ ಕಾಡಾನೆನ ಪಳಗಿಸ್ಲಿಕ್ಕೆ ನಾವೇನು ಉಪಯೋಗಿಸ್ತೀವಿ ಕ್ರಾಲ್ ಅಂತ, ಆನೆ ದೊಡ್ಡಿ ಮರದಿಂದ ಮಾಡ್ತಕ್ಕಂಥ ದೊಡ್ಡಿ, ಅದರೊಳಗಡೆ ಕೂಡ ಹಾಕುವಾಗಲೂ ಅಷ್ಟೇ ಕಾಡಾನೆನ ಕೂಡ ಹಾಕಾದ್ಮೇಲೆ ಅದನ್ನು ಮರಗಳನ್ನ ಜೋಡಣೆ ಇರ್ಬೋದು, ಎಲ್ಲದರಲ್ಲೂ ತುಂಬ ನಿಷ್ಠಾವಂತವಾಗಿ ಕೆಲಸ ಮಾಡ್ತಕ್ಕಂಥ ಧೈರ್ಯಶಾಲಿ ಆನೆ ಅದು. ಸರ್ ಈಗ ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಈ ಒಂದು ವೃತ್ತಿಯಲ್ಲಿದ್ದೀರಿ. ಪ್ರತಿ ಬಾರಿಯೂ ಕೂಡ ಹೊಸ ಆನೆಗಳನ್ನ ಇದು ಮಾಡಿದಾಗ ನಿಮಗೂ ಕೂಡ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಇರ್ತದೆ. ಕಳೆದ ಬಾರಿ ಅರ್ಜುನನ ಮಾಡಬೇಕಾದ್ರೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು. ಅರ್ಜುನ ತುಂಬ ಹಾರಾಡಿ ಅವನ್ನ ಮೇಂಟೈನ್ ಮಾಡೋದು ಕಷ್ಟ, ಈ ಹಿಂಗೆ ಅಂಬಾರಿಯನ್ನು ಹೊರ್ತಾನೇನು ಅಂತ ಸಾಕಷ್ಟು ಮಾತುಗಳು ಕೂಡ ಕೇಳಿಬಂದಿತ್ತು. ಈ ಬಾರಿ ಇನ್ನೊಂದು ನಿರ್ಧಾರ ತೊಗೊಂಡಿದ್ದಾರೆ. ಯಾಕಂದರೆ ದಸರಾ ಆದಮೇಲೆ ಎಲ್ಲ ಆನೆಗಳು ಕೂಡ ಭಾಗವಹಿಸಬೇಕಾಗ್ತದೆ, ಅದಕ್ಕೂ ವಯಸ್ಸಾಗ್ತದೆ. ಹೀಗಾಗಿ ಈ ಒಂದು ಅಭಿಮನ್ಯುನ ನೀವು ಆಯ್ಕೆ ಮಾಡಿದ್ದೀರಾ, ನಿಮಗೂ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಯಾವ ರೀತಿ ಇದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ನೀವು ಯಾವ ರೀತಿ ಹೋಮ್ವರ್ಕ್ ಮಾಡ್ಕೊಂಡಿದ್ದೀರಾ ಸರ್? ಖಂಡಿತ ಈಗ ತಮ್ಗೆ ಹೇಳ್ದಂಗೆ ಸತತವಾಗಿ 20 ವರ್ಷದಿಂದ ಯಾನೇನೋ ಒಡನಾಟ ನನ್ನ ಜೊತೆಲಿರೋದ್ರಿಂದ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಪ್ರತಿ ವರ್ಷವೂ ಅವ್ನಿಗೆ ನಾವು ಏನು ತಾಲೀಮನ್ನು ಕೊಡ್ತೀವಿ, ತಾಲೀಮಿನಲ್ಲಿ ಎಲ್ಲೂ ಅಂಜಿಲ್ಲ, ಅಳಕಿಲ್ಲ, ಅಥವಾ ನನ್ನ ಕೈಲಿ ಆಗಲ್ಲ ಅನ್ನೋ ಥರದಲ್ಲಿ ಕೆಲಸವನ್ನು ನಿರ್ವಹಿಸಿಲ್ಲ. ಅವನು ತುಂಬ ಹೇಳದಂಥ ಕೆಲಸವನ್ನು, ವಹಿಸಿದಂಥ ಕೆಲಸವನ್ನು ನಿಷ್ಠಾಪೂರ್ವಕವಾಗಿ ಮಾಡಿದ್ದಾನೆ. ಸರ್ ಈಗ ಆನೆಗಳು ಇವತ್ತು ಈಗಾಗಲೇ ನೆನೆ ಕೂಡ ಬಂತು, ಈಗಾಗಲೇ ಒಳಗಡೆ ತಾಲೀಮಿದೆ, ಮತ್ತು ಅದಕ್ಕೆ ಫುಡ್ಗಳ ವಿಚಾರ ಇರ್ಬೋದು, ಯಾವ್ಯಾವ ರೀತಿ ಬೂಸ್ಟಿಂಗ್ ಪವರ್ನ ಜಾಸ್ತಿ ಆಗೋ ನಿಟ್ಟಿನಲ್ಲಿ ಅಥವಾ ಯಾವ್ಯಾವ ಒಂದು ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ, ಮತ್ತು ಆನೆಗಳು ಯಾವ ರೀತಿ ಸ್ಪಂದಿಸ್ತಾ ಇದೆ ಸರ್ ಈ ವಾತಾವರಣಕ್ಕೆ? ಮತ್ತು ಎಲ್ಲ ಕೂಡ ಹಳೆ ಆನೆಗಳಾದ್ರಿಂದ ಸ್ಪಂದಿಸ್ತಾ ಇದ್ದಾವೆ ಹೇಗೆ ಅಂತೇಳಿ. ಅಲ್ಲ ಈಗ ತಮಗೆ ತಿಳಿದಂಗೆ ನಿನ್ನೆ ತಾನೇ ಅಲ್ಲಿ ಪೂಜೆಯಾಗಿ ಇವತ್ತು ಪ್ಯಾಲೇಸ್ಗೆ ನಿನ್ನೆ ಬಂದಿವೆ. ಸೊ ಇಲ್ಲಿ ಯಾವ್ಯಾವ ಥರದ ಫುಡ್ಡನ್ನು ಕೊಡಬೇಕು ನಿನ್ನೆ ರಾತ್ರಿಯಿಂದನೇ ಸ್ಟಾರ್ಟ್ ಆಗಿದೆ. ಅವಕ್ಕೆ ಇವತ್ತಿನಿಂದ ನಾವು ವಿಶೇಷ ಆಹಾರವಾಗಿ ಕಾಳುಗಳನ್ನು, ಉದ್ದಿನ ಕಾಳು, ಹಸಿರು ಕಾಳು, ಕುಸುಬ್ಲಕ್ಕಿ, ಗೋಧಿ, ಇವುಗಳನ್ನು ಬೇಯಿಸಿ ಬೆಳಿಗ್ಗೆ ಮತ್ತು ಸಂಜೆ ಕೊಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ಅದಲ್ಲದೆ ಈಗ ತಾವೇ ನೋಡ್ತಾ ಇದ್ದೀರಿ, ಬದ್ದೂರಿನಲ್ಲಿ ಭತ್ತ, ತೆಂಗಿನಕಾಯಿ, ಬೆಲ್ಲ, ಆಮೇಲೆ ಕಡಲೆಕಾಯಿ ಹಿಂಡಿ, ಈ ಥರದ ಫುಡ್ಡು 2 ಸಾರಿ ಕೊಡ್ತೀವಿ. ಇನ್ ಬಿಟ್ವೀನ್ ಸೊಪ್ಪು, ಹಸಿ ಹುಲ್ಲು ಇದನ್ನು ನಿರಂತರವಾಗಿ ಪೂರೈಕೆ ಮಾಡಿಕೊಂಡು. ಸೊ ಸದ್ಯಕ್ಕೆ ಏನಂದರೆ ತಾಲೀಮು ಬನ್ನಿ ಮಂಟಪ ಇಲ್ಲದೆ ಇರೋದ್ರಿಂದ ಒಳಗಡೆ 2-3 ರೌಂಡು ಡೈಲಿ ಓಡಿಸ್ಕೊಂಡು ಬೆಳಗ್ಗೆ ಮತ್ತು ಸಂಜೆ 2 ಟೈಮನ್ನು ಕೂಡ So Katalimano Naditaide. Idistu Dr. Nagraj avara matagirtakkantaddu bahala ಪ್ರಮುಖವಾಗಿದೆ ಏನು ಈ ಒಂದು ಜಂಬೂ ಸವಾರಿ ಮೆರವಣಿಗೆಗೆ ಅಥವಾ ಅಂಬಾರಿಯನ್ನು ಹೊರೋದಕ್ಕೆ ಅಭಿಮನ್ಯು ಫಿಟ್ ಆಗಿದ್ದಾನೆ ಹೀಗಾಗಿ ಅವನು ಈ ಅಂಬಾರಿಯನ್ನು ಹೊರುವಂತಲ್ಲಿ ಸಂಪೂರ್ಣ ಯಶಸ್ವಿ ಆಗ್ತಾನೆ ಅನ್ನುವಂತಹ ನಂಬಿಕೆ ಇದೆ ಅಂತಕ್ಕಂಥ ಅಭಿಪ್ರಾಯ ಕ್ಯಾಮರಾಮನ್ ಕಾರ್ತಿಕ್ ಜೊತೆ ಯಶಸ್ವಿ ಮಾತು ನ್ಯೂಸ್ ಕನ್ನಡ ಮೈಸೂರು